ಫ್ರೆಂಡ್ಸ್, ಅರವಿಂದ್ ಲಿಂಬಾವಳಿ ಜೀವನದ ಕಥೆಯನ್ನು ಬಿಜೆಪಿಯಲ್ಲಿ ಇವರು ಈ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ, ಈ ಸಲ ಇವರಿಗೆ ಟಿಕೆಟ್ ಕೊಡಲಿಲ್ಲ ಯಾಕೆ, ಬಿಜೆಪಿ ಈವರೆಗೆ ಎಷ್ಟು ದಲಿತ ಅಧ್ಯಕ್ಷರನ್ನ ಕಂಡಿದೆ, ಅರವಿಂದ್ ಲಿಂಬಾವಳಿ ಓದಿರೋದು ಎಷ್ಟು, 15 ವರ್ಷದಲ್ಲಿ ಇವರ ಆಸ್ತಿ ಎಷ್ಟು ಜಾಸ್ತಿಯಾಗಿದೆ, ಶಾಸಕಿಯಾಗಿರೋ ಪತ್ನಿ ಆಸ್ತಿ ಎಷ್ಟು, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಲಿಂಬಾವಳಿ ಜನನ ಮತ್ತು ಬಾಲ್ಯ. ಅರವಿಂದ್ ಲಿಂಬಾವಳಿ 1967 ಫೆಬ್ರವರಿ 1 ಬಾಗಲಕೋಟೆಯಲ್ಲಿ ಜನಿಸಿದ್ರು. ಇವರ ತಂದೆ ವೆಂಕಟರಾವ್ ಲಿಂಬಾವಳಿ, ತಾಯಿ ಭೀಮಾಬಾಯಿ. ಆರಂಭಿಕ ಶಿಕ್ಷಣವನ್ನು ಬಾಗಲಕೋಟೆಯಲ್ಲೇ ಪಡೆದ ಲಿಂಬಾವಳಿ 1986 ಡಿಪ್ಲೊಮಾ ಪಡ್ಕೊಂಡ್ರು. ನಂತರ ಬೆಂಗಳೂರಿಗೆ ಬಂದ ಇವರು BMS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ BE ಕಂಪ್ಲೀಟ್ ಮಾಡಿದ್ರು. RSS ಸಂಪರ್ಕ, ರಾಜಕೀಯ ಎಂಟ್ರಿ. ಈ ನಡುವೆ ಅರವಿಂದ್ ಲಿಂಬಾವಳಿ RSS ಸಂಪರ್ಕಕ್ಕೆ ಬಂದ್ರು. ಬಿಜೆಪಿಯ ವಿದ್ಯಾರ್ಥಿ ಘಟಕವಾದ ABVPಯಲ್ಲಿ ತೊಡಗಿಸಿಕೊಂಡ್ರು. 1992 1995 ABVPಯ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದ್ರು. ಇದೇ ವೇಳೆ ಕ್ಯಾಂಪಸ್ ಉಳಿಸಿ ಅನ್ನೋ ಕ್ಯಾಂಪೇನ್ ಮಾಡಿ ಫುಲ್ ಹೆಸರು ಮಾಡಿದ್ರು. ಬಿಜೆಪಿ ನಡೆಸಿದ ಕಾಶ್ಮೀರ ಚಲೋ ಚಳವಳಿಯಲ್ಲೂ ಇವರು ಭಾಗಿಯಾಗಿದ್ರು. ಶ್ರೀನಗರದಲ್ಲಿ ಧ್ವಜಾರೋಹಣಕ್ಕೆ 5 ನಾಯಕರನ್ನ ಸೆಲೆಕ್ಟ್ ಮಾಡಲಾಗಿತ್ತು. ಅವರಲ್ಲಿ ಅರವಿಂದ್ ಲಿಂಬಾವಳಿ ಕೂಡ ಒಬ್ಬರಾಗಿದ್ರು. 2004 ಇವರು ವಿಧಾನ ಪರಿಷತ್ಗೆ ಆಯ್ಕೆ ಆದ್ರು. ವಿಧಾನಸಭೆಗೆ ಎಂಟ್ರಿ ಕೊಡುತ್ತಲೇ ಸಚಿವ ಸ್ಥಾನ. ಎಸ್, ಇವರು 2008 ವಿಧಾನಸಭೆ ಚುನಾವಣೆಯಲ್ಲಿ ಮೀಸಲು ಕ್ಷೇತ್ರವಾದ ಮಹದೇವಪುರದಿಂದ ಸ್ಪರ್ಧಿಸಿ ಗೆದ್ರು. BS ಯಡಿಯೂರಪ್ಪ ಸರ್ಕಾರದಲ್ಲಿ ಶಿಕ್ಷಣ ಸಚಿವರೂ ಆದ್ರು. ನಂತರ ಜಗದೀಶ್ ಶೆಟ್ಟರ್ CM ಆದಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ್ರು. 2018 ಮೂರನೇ ಸಲ ವಿನ್ನಾದ ಇವರು. ಯಡಿಯೂರಪ್ಪ ಸರ್ಕಾರ ಬಂದಾಗ ಅರಣ್ಯ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿ ಕೆಲಸ ಮಾಡಿದ್ರು. ಆದ್ರೆ ಈ ಸಲ ಅಂದ್ರೆ 2023 ವಿಧಾನಸಭೆ ಚುನಾವಣೆಯಲ್ಲಿ ಅರವಿಂದ್ ಲಿಂಬಾವಳಿಗೆ ಬಿಜೆಪಿ ಟಿಕೆಟ್ ನೀಡಲಿಲ್ಲ. ಬದಲಾಗಿ ಅವರ ಪತ್ನಿ ಮಂಜುಳಾ ಲಿಂಬಾವಳಿಗೆ ಟಿಕೆಟ್ ಕೊಡ್ತು. ಅವರು ವಿನ್ ಕೂಡ ಆದ್ರು. ಲಿಂಬಾವಳಿ ಆಸ್ತಿಯಲ್ಲಿ ಭಾರಿ ಏರಿಕೆ. 2008 ಅಂದ್ರೆ ಇವರು ಮೊದಲ ಬಾರಿ ವಿಧಾನಸಭೆಗೆ ಸ್ಪರ್ಧಿಸಿದಾಗ ಇವರ ಆಸ್ತಿ 1,29,00,000 ರೂಪಾಯಿಯಷ್ಟಿತ್ತು. ಸಾಲ 25,00,000 ರೂಪಾಯಿ ಇತ್ತು. ಆದ್ರೆ 2013 ವೇಳೆಗೆ ಆಸ್ತಿ 6,12,00,000 ಏರಿಕೆ ಆಯ್ತು. ಸಾಲ 1,48,00,000 ರೂಪಾಯಿಯಷ್ಟಾಗಿತ್ತು. ಅದೇ 2018 ಆಸ್ತಿ ಬರೋಬ್ಬರಿ 17,02,00,000 ರೂಪಾಯಿಗೆ ಏರಿಕೆ ಆಗಿತ್ತು. ಸಾಲ 3,36,00,000 ರೂಪಾಯಿಯಷ್ಟಿತ್ತು. ಇವೆಲ್ಲ ಲಿಂಬಾವಳಿ ಚುನಾವಣಾ ಅಫಿಡವಿಟ್ ನಲ್ಲಿ ಘೋಷಿಸಿಕೊಂಡಿದ್ದ ಮಾಹಿತಿ. ಇನ್ನು ಈ ಸಲ ಇವರ ಪತ್ನಿ ಕಣಕ್ಕೆ ಇಳಿದಿದ್ದು ಕುಟುಂಬದ ಆಸ್ತಿ 53,00,000 ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ಅದೇ ರೀತಿ 18,25,00,000 ರೂಪಾಯಿ ಸಾಲ ಇರೋದಾಗಿಯೂ ಮಾಹಿತಿ ನೀಡಿದ್ದಾರೆ. ದಂಪತಿಗೆ ಒಂದು ಗಂಡು ಒಂದು ಹೆಣ್ಣು ಮಕ್ಕಳಿದ್ದಾರೆ. ಅರವಿಂದ್ ಲಿಂಬಾವಳಿ ವಿವಾದಗಳು. ಇವರು ಬಿಜೆಪಿ ನಾಯಕನಾಗಿ ಎಷ್ಟು ಫೇಮಸ್ಸೋ ವಿವಾದಗಳಿಂದಲೂ ಅಷ್ಟೇ ಫೇಮಸ್ ಆಗಿದ್ದಾರೆ. ಮಹಿಳೆಯೊಬ್ರು ಮನವಿ ಪತ್ರ ಕೊಡಲು ಹೋದಾಗ ಅದನ್ನ ಕಸಿಯಲು ಹೋಗಿ ಸುದ್ದಿಯಾಗಿದ್ರು. ಇದನ್ನು ಮಾಧ್ಯಮಗಳು ಪ್ರಶ್ನಿಸಿದಾಗ ನೀವ್ಯಾಕೆ ಇದನ್ನ ಹೈಪ್ ಮಾಡ್ತೀರಿ, ನಾನೇನು ಆಕೆ ಮೇಲೆ ಅತ್ಯಾಚಾರ ಎಸಗಿದ್ನ ಅಂತ ಪ್ರಶ್ನಿಸಿದ್ರು. ಇವರು ಸಚಿವರಾಗಿದ್ದಾಗ ಬಿಲ್ಡರ್ ಒಬ್ಬರಿಗೆ ಫೇವರ್ ಆಗಿ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ 2019 ಲೋಕಾಯುಕ್ತಕ್ಕೆ ದೂರು ದಾಖಲಾಗಿತ್ತು. ಆದ್ರೆ ನಂತರದಲ್ಲಿ ಈ ಕೇಸ್ಗೆ ತಡೆ ನೀಡಿ ಲಿಂಬಾವಳಿಯನ್ನು ಆರೋಪ ಮುಕ್ತಗೊಳಿಸಿತು. ಇದೇ ವರ್ಷ ಜನವರಿಯಲ್ಲಿ ಉದ್ಯಮಿಯೊಬ್ಬರ ಸಾವಿನಲ್ಲೂ ಇವರ ಹೆಸರು ಕೇಳಿ ಬಂದಿತ್ತು. 2022 ಇವರ ಮಗಳು ರೇಣುಕಾ ಲಿಂಬಾವಳಿ ಅವರ ಕಾರನ್ನು ಪೊಲೀಸರು ಅಡ್ಡಗಟ್ಟಿ ಫೈನ್ ಹಾಕಿದ್ರು. ಇದರಿಂದ ರೊಚ್ಚಿಗೆದ್ದಿದ್ದ ರೇಣುಕಾ MLA ಕಾರು ತಡಿತೀರಾ ಅಂತ ಪೊಲೀಸರ ಮೇಲೆಯೇ ಕೂಗಾಡಿದ್ರು. ನಂತರದಲ್ಲಿ ಅರವಿಂದ್ ಲಿಂಬಾವಳಿ ಈ ಬಗ್ಗೆ ಕ್ಷಮೆ ಕೂಡ ಕೇಳಿದ್ರು. ರಾಜ್ಯ ಬಿಜೆಪಿಗೆ ಮೊದಲ ದಲಿತ ಅಧ್ಯಕ್ಷ. ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಪೈಪೋಟಿ ನಡೀತಾ ಇದೆ. ಒಕ್ಕಲಿಗ ಲಿಂಗಾಯತ ಸಮುದಾಯದಿಂದ ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡಲಾಗುತ್ತೆ ಅಂತ ಚರ್ಚೆ ಆಗಿತ್ತು. ಆದ್ರೀಗ ಅವರಿಗೂ ಬೇಡ ಇವರಿಗೂ ಬೇಡ ಅಂತ ದಲಿತ ಸಮುದಾಯಕ್ಕೆ ಪಟ್ಟ ನೀಡಲು ಬಿಜೆಪಿ ಪ್ಲಾನ್ ಮಾಡ್ತಿದೆ. ಅದರಲ್ಲೂ ಬೋವಿ ಸಮುದಾಯದ ಅರವಿಂದ್ ಲಿಂಬಾವಳಿ ಹೆಸರು ಮುನ್ನೆಲೆಗೆ ಬಂದಿದೆ. ರಾಜ್ಯ ಬಿಜೆಪಿ ಈವರೆಗೆ 10 ಅಧ್ಯಕ್ಷರನ್ನ ಕಂಡಿದ್ದು ಅವರಲ್ಲಿ ದಲಿತರು ಯಾರೂ ಇಲ್ಲ. ಒಂದ್ ವೇಳೆ ಬೋವಿ ಸಮುದಾಯದ ಅರವಿಂದ್ ಲಿಂಬಾವಳಿಯನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ರಾಜ್ಯ ಬಿಜೆಪಿಯ ಮೊದಲ ದಲಿತ ಅಧ್ಯಕ್ಷರಾಗಲಿದ್ದಾರೆ. ಫ್ರೆಂಡ್ಸ್,
ಇದು ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ನಲ್ಲಿರೋ ಅರವಿಂದ್ ಲಿಂಬಾವಳಿ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೆ ಏನನ್ಸುತ್ತೆ? ಇವರು ಬಿಜೆಪಿ ಅಧ್ಯಕ್ಷ ಆಗ್ಬೇಕಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.